ಆಯ್ತು ಆಯ್ತು, ನಾಳೆ ಎಲ್ಲ ಮೇಲ್ ಮಾಡ್ತೀನಿ. ಓಕೆ ಬಾಯ್, ಗುಡ್ ನೈಟ್. ಗುಡ್ ನೈಟ್ ರೇ. ಯಾವುದೋ ಕೊರಿಯರ್ ಬಂತಲ್ಲ, ಯಾರ್ದು? ನನಗೆ ಬಂದಿದ್ದಲ್ಲ ಕೊರಿಯರ್, ಅದು ಮಾನ್ಸಿತು. ನಾನು ಕಲೆಕ್ಟ್ ಮಾಡ್ಕೊಂಡು ಅವಳು ಕೊಟ್ಟೆ ಅಷ್ಟೆ. ಆದರೆ ಆ ಕೊರಿಯರ್ ಬರೋದಕ್ಕೆ ಕಾರಣ ನೀನೆ. ನಾನು ಕಾರಣನಾ? ಏನು ಹೇಳ್ತಿದ್ದೀರಿ? ಹಿಂಗೇನಾಗಿರೋಕ್ಕೆ ಸಾಧ್ಯ? ನೀನು ಆ ಪೇಪರ್ನ ಒಂದು ಕಾಪಿ ಸುಟ್ಟು ಹಾಕ್ದೆ, ಅವಳು ಅದ್ರದ್ದು 10 ಕಾಪಿ ತರಿಸ್ಕೊಂಡಿದ್ದಾಳೆ. ಈಗ ಒಟ್ಟಿನಲ್ಲಿ ಅವಳು ನನ್ನ ಮಗಳನ್ನ ನಾಟಕದಲ್ಲಿ ಮುಳುಗಿಸಿ ಈ ವರ್ಷ ಫೇಲ್ ಆಗೋ ಹಾಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾಳೆ. ಶಾರದಾ, ನಮ್ಮ ಖುಷಿ ಅಂತ ಅಡ್ಡಿ ಅಲ್ಲ, ಓದಿನ ಬಗ್ಗೆ ಅವಳಿನ್ನೂ ಆಸಕ್ತಿ ಕಳ್ಕೊಂಡಿಲ್ಲ, ಕಳ್ಕೊಳ್ಳೋದು ಇಲ್ಲ. ಈಗ ಇಲ್ಲದೆ ಇರ್ಬೋದ್ರಿ, ಆದರೆ ಅವಳು ನಾಟಕಕ್ಕೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ, ನಮ್ಮಮ್ಮ ಸಪೋರ್ಟ್ ಮಾಡ್ತಾರೆ, ಇದೇ ಥರ ಮಾಡ್ತಾ ಹೋದರೆ ಆದಷ್ಟು ಬೇಗ ಆಸಕ್ತಿ ಕಳ್ಕೊತಾಳೆ. ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಶಾರದಾ. ನಾನು ಸ್ಟ್ರಿಕ್ಟಾಗಿ ಮಾನಸಿ ಮುಂದೇನೆ ಹೇಳಿದ್ದೀನಿ, ಮೊದಲು ಓದು, ಅದಕ್ಕೆ ತೊಂದರೆ ಆಗದೆ ಇರೋ ಹಾಗೆ ನಾಟಕ. ನಿಮಗೆ ಎಜುಕೇಷನ್ ಬೆಲೆ ಗೊತ್ತಿದೆ ರೀ, ನಮ್ಮಮ್ಮಂಗೆ ಗೊತ್ತಿರಬೇಕಲ್ಲ, ಹಳೆ ಕಾಲದವಳು. ಯಾರಾದರೂ ಎರಡು ಒಳ್ಳೆ ಮಾತಾಡಿದ್ರೆ ಸಾಕು, ಅವ್ರು ತುಂಬ ಒಳ್ಳೆಯವರು. ಮಾನಸಿ ನೋಡು ಎಷ್ಟೊಳ್ಳೆಯವಳು, ಮಾನಸಿ ನೋಡು ಎಷ್ಟೊಳ್ಳೆಯವಳು. ನಿಮ್ಮ ಅಕ್ಕ ನೋಡು ನಟಿಯಾಗಿಲ್ವಾ, ಎಷ್ಟು ದೊಡ್ಡ ನಟಿಯಾಗಿದ್ದಾಳೆ. ನಮ್ಮ ಹಣೆ ಬರದಲ್ಲಿ ಬರ್ದಾಗತ್ತೆ, ನಮ್ಮ ಹಣೆ ಬರದಲ್ಲಿ ಬರ್ದಾಗತ್ತೆ. ಯಾರೇ ಬಂದು ಬರೀತಾರೆ ಹಣೆ ಬರ? ಈಗಿನ ಕಾಲದಲ್ಲಿ ನಮ್ಮ ಹಣೆ ಬರ ನಾವೇ ಬರ್ಕೋಬೇಕು. ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ. ಏನು ತೀರ್ಮಾನ? ಅಮ್ಮನ ಶ್ರೀಲಕ್ಷ್ಮಿ ಅಕ್ಕನ ಮನೆ ಕಳಿಸೋದು ಅಂತ. ಆದ್ರೆ ನಿಮ್ಮಮ್ಮನ ಕೈ ಇನ್ನೂ ಪೂರ್ತಿ ಸರಿ ಹೋಗಿಲ್ಲ ಅಲ್ವಾ? ಶ್ರೀಲಕ್ಷ್ಮಿ ಅಕ್ಕನ ಮನೆಗೆ ಹೋದ್ಮೇಲೆ ಸರಿ ಹೋಗುತ್ತೆ. ನೀನು ತಪ್ಪು ಮಾಡ್ತೀನಿ. ಏನ್ರಿ ತಪ್ಪು ಮಾಡ್ತಾ ಇದ್ದೀನಿ? ಇಷ್ಟು ದಿನ ಅಮ್ಮನ ಚೆನ್ನಾಗಿ ನೋಡ್ಕೊಂಡಿಲ್ವಾ, ಈಗ ಅಕ್ಕ ನೋಡ್ಕೋತಾಳೆ. ನೋಡಿ ಶಾರದಾ, ನೀನು ನಿಮ್ಮಮ್ಮನ ಇಲ್ಲಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇರೋ ಹಾಗೆ ನಿಮ್ಮಕ್ಕ ಶ್ರೀಲಕ್ಷ್ಮಿ ಮನೆಯಲ್ಲಿ ಸಾಧ್ಯ ಇಲ್ಲ. ಯಾಕಾಗೋದಿಲ್ಲ? ಯಾಕೆ ಅಂದರೆ ನಿಮ್ಮಕ್ಕ ಶ್ರೀಲಕ್ಷ್ಮಿ ಇನ್ನೂ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಅವ್ರು ಬೆಳಿಗ್ಗೆ ಹೋದರೆ ರಾತ್ರಿ ಎಷ್ಟೊತ್ತಕ್ಕೆ ಬರ್ತಾರೋ ಯಾರಿಗೂ ಗೊತ್ತು. ಅವರತ್ತೆ ವಯಸ್ಸಾಗಿದೆ, ಇಬ್ಬರು ಮಕ್ಕಳು ಕಾಲೇಜ್ಗೆ ಹೋಗ್ತಾರೆ, ನಿಮ್ಮ ಭಾವ ಮನೇಲಿ ಇಲ್ವೇ ಇಲ್ಲ. ನಿಮ್ಮಮ್ಮ ಅಲ್ಲಿಗೆ ಹೋದರೆ ಅವ್ರನ್ನ ಯಾರು ನೋಡ್ಕೋತಾರೆ? ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋದಕ್ಕೆ ಅವ್ರ ಕೈ ಸರಿ ಹೋಗಿದೆಯಾ? ಇಲ್ಲ ಅಲ್ವಾ? ಅದೂ ಅಲ್ಲದೆ ಈ ವಯಸ್ಸಲ್ಲಿ ನಿಮ್ಮ ತಂದೆ ನಿಮ್ಮ ತಾಯಿನ ಬಿಟ್ಟು ದೂರ ಹೋಗಿದ್ದಾರೆ. ಈಗಾಗಲೇ ಅವ್ರ ಮನಸ್ಸು ನೊಂದಿದೆ, ಮೇಲೆ ಈ ಆಕ್ಸಿಡೆಂಟ್ ಬೇರೆ. ಶಾರದಾ, ಇಂಥ ಸಮಯದಲ್ಲೇ ನಿಮ್ಮಮ್ಮನ ಸಮಾಧಾನವಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ ಅಲ್ವಾ? ನಿಮ್ಮಮ್ಮನಿಗೆ ಗಂಡು ಮಗ ಅಂತಿದ್ದಾನೆ ಶ್ಯಾಮ. ನೀನು ಹೇಳ್ಬೋದು ಅಲ್ಲಿಗೆ ಹೋಗ್ಬೋದಲ್ಲ ಅಂತ, ಆದರೆ ಅಲ್ಲಿಗೆ ಹೋಗೋದಕ್ಕೆ ನಿಮ್ಮಮ್ಮನಿಗೆ ಇಷ್ಟ ಇಲ್ಲ. ಅದಕ್ಕೆ ಅವ್ರದೇ ಆದ 108 ಕಾರಣಗಳಿದೆ. ಇನ್ನು ಉಳಿದಿರೋದು ನೀನು ನಿಮ್ಮ ಅಕ್ಕ ಇದ್ದ ನೀವಿಬ್ಬರಲ್ಲ ನಿಮ್ಮಮ್ಮನ ಚೆನ್ನಾಗಿ ನೋಡ್ಕೋಬೇಕಂತ. ಇವತ್ತು ನಿಮ್ಮ ತಂದೆ ಶಾಸ್ತ್ರಿಗಳು ನಿಮ್ಮಮ್ಮನ ಜೊತೆ ಇದ್ದಿದ್ರೆ ಅವರು ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಮನೆಗೆ ಬರ್ತಿದ್ರ? ಇಲ್ಲ, ನಿನಗೆ ಚೆನ್ನಾಗಿ ಗೊತ್ತಿದೆ ಶಾರದಾ, ನಿಮ್ಮ ಅಪ್ಪ ಅಮ್ಮ ಎಷ್ಟು ಸ್ವಾಭಿಮಾನಿಗಳು ಅಂತ. ಅವ್ರಿಗೇನೇ ಕಷ್ಟ ಬಂದರೂ ಈ 25 ವರ್ಷದಲ್ಲಿ ಯಾವತ್ತಾದರೂ ಅವರು ಅವ್ರ ಮಕ್ಕಳ ಮನೆ ಬಾಗಿಲು ತಟ್ಟಿದಾರ? ಇಲ್ಲ ಅಲ್ವಾ? ಬಟ್ ನೌ ಬ್ಯಾಡ್ ಟೈಮ್, ಪರಿಸ್ಥಿತಿ, ಈ ಅಪಘಾತ ಬೇರೆ. ಹಾಗಾಗಿ ಅನಿವಾರ್ಯವಾಗಿ ಅವರು ಬಂದು ನಮ್ಮ ಮನೆಯಲ್ಲಿ ಇದ್ದಾರೆ. ಇಂಥ ಸಮಯದಲ್ಲಿ ಅವ್ರಿಗೂ ನೀವಲ್ಲದೆ ಇನ್ಯಾರಿದ್ದಾರೆ ಹೇಳು? ಹೌದು ರೀ, ನಮ್ಮ ಪ್ರಾಬ್ಲಮ್ಗಳನ್ನ ಪಕ್ಕಕ್ಕಿಟ್ಟು ಅಮ್ಮನ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು. ಅಮ್ಮ ಎಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನೋ. ಅಮ್ಮನ ಹತ್ರ ಹೋಗಿ ತಪ್ಪಾಯ್ತು ಅಂತ ಕೇಳ್ಕೊಂಬರ್ಲಾ? ಈಗಲಾ, ಪಾಪ ಮಲಗಿರ್ತಾರೆ, ಬೆಳಿಗ್ಗೆ ಹೋಗಿ ಮಾತಾಡು.
अय्यो ननग निद्दे बरबेकल्ल ओ ननगू इगलू अम्मा अम्मा ನೋಡಮ್ಮ ಅಪ್ಪಿ ತಪ್ಪಿ ನಿನ್ನ ಮೊಮ್ಮಗಳು ಮುಂದೆ ಇನ್ನೊಂದು ಮಾನ್ಸಿ ಆದ್ರೆ ಅದಕ್ಕೆ ನೀನೇ ಕಾರಣ ನೆನಪಲ್ಲಿರಲಿ ನೀನೇ ಕಾರಣ ನನ್ನಿಂದ ನಿನಗೆ ತೊಂದರೆ ಆಗದ ಬೇಡ ನನ್ನ ಬದುಕು ಹೇಗೋ ನಡೆಯುತ್ತೆ ನೀನೇನು ಯೋಚನೆ ಮಾಡಬೇಡ ನನ್ನನ್ನು ಕಳಿಸ್ಕೊಟ್ಬಿಡು ಅಮ್ಮ नानेन मनसिगे नो दयविट्टु क्षमिसि नानु नन्न मगळ क्षेम चिंतेले केलवोंदु सलि वर्टागि मातादिरबहुदु नन्न नडवळिके निनगे बेसर उंटु माडिरबहुदु आदरे इद्यावुदन्नु ना उद्देश इट्कोंडु माडलिल्ल ओब्बळ मगळिगे तायियागि इष्टेल्ल योचने माडिदिनि ना ओळ्ळे तायि अल्ल अंत निनगे एल्लरिगू अन्सिरबहुदु आदरे ನನ್ನ ದೃಷ್ಟಿಯಲ್ಲಿ ನಾನು ಮಾಡಿದ ಸರಿ ನಾನು ಇವತ್ತು ತಾಯಿಯಾಗಿದ್ರು ನಿನಗೆ ನನ್ನ ಮಗಳೇ ಅಮ್ಮ ನಿನ್ನ ಮಗಳು ಶಾರದ ನಾನು ತಪ್ಪು ಮಾಡಿದ್ರೆ ಈ ನಿನ್ನ ಮಗಳು ಶಾರದನ ಕ್ಷಮಿಸ್ತೀಯ ಅಲ್ವಾ ನಂದೇನೂ ತಪ್ಪಿಲ್ಲ ಅಮ್ಮ ಆನಂದ್ ಕೆಟ್ಟವರಲ್ಲ ಹಂಗಂತ ಒಳ್ಳೆಯವರು ಅಲ್ಲ ನನಗೆ ಬೇಕಾಗಿರೋ ಸ್ವಾತಂತ್ರ್ಯನ ಒಂದ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ತುಕೊಂಡ್ಬಿಡ್ತಾರೆ ಹಾಗಂತ ನೀವು ನನ್ನ ಸ್ವಾತಂತ್ರ್ಯನ ಕಿತ್ತುಕೊತಿದ್ದೀರಾ ಅಂತ ಹೇಳಿದ್ರೆ ಮತ್ತದೇ ಜಗಳ ಮನಸ್ತಾಪ ಆಫೀಸ್ ಅಲ್ಲಿ ಯಾವುದೋ मेल कोलिक जोते मातड़ो स्वातंत्रने कोड़तारे आदरे निन जोते अन्नन जोते मातड़ो स्वातंत्रना कितको बड़तारे ननगे यावदो मूरने व्यक्ति जोते मातड़ो स्वातंत्र बेका गिला निन जोते अन्नन जोते मातड़ो स्वातंत्र बेको इदरल नेनु तप्पिल्ला अम्मा ननन अर्थ माड़को नीनु प्लीज ए वैजयंती ವಾಸಂತಿ ನೀನೇನೆ ಕೋತಿ ಹಿಂಗೇನೆ ಹೆದರಿಸೋದು ಯಾಕೆ ಬೆಳ್ಬೆಳಿಗೆ ಅಳ್ತಾ ಇದೀಯಾ ಅದು ಕನ್ನಡಿ ಮುಂದೆ ನಿಂತ್ಕೊಂಡು ಯಾಕೆ ಏನಾಯ್ತು ಓ ಅದಾ ನನಗೆ ನಾಳೆ ಬೆಳಗ್ಗೆ ಆಡಿಷನ್ ಇದೆ ಯಾವುದೋ ಸೀರಿಯಲ್ದು ನಾನು ಹೋಗಿ ಆಡಿಷನ್ ಕೊಟ್ಟು ಬರಬೇಕು ಅದಕ್ಕೆ ಆಡಿಷನ್ ಲೈನ್ಸ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಲ್ಲ ನೀನು ಇನ್ನು ಆಡಿಷನ್ ಗೆ ಹೋಗಿಲ್ಲ ಆಡಿಷನ್ ಲೈನ್ಸ್ ಹೆಂಗೆ ಸಿಕ್ತು ನಿನಗೆ ಲೀಕ್ ಆಗಿದೆ ಎಕ್ಸಾಮ್ ಪೇಪರ್ಸ್ ಲೀಕ್ ಆಗೋ ಹಾಗೆ ಆಡಿಷನ್ ಲೈನ್ಸ್ ಲೀಕ್ ಆಗಿದೆ ಲೀಕ್ ಆಗಿದ್ಯಾ ಹೌದು ನಾನು ನಿನಗೆ ಒಂದು ವಿಷಯ ಹೇಳ್ತೀನಿ ಹೇಳು ನನ್ನ ಫ್ರೆಂಡ್ ಸಮೀಕ್ಷಾ ಇದ್ದಾಳಲ್ವಾ ಅವಳು ನೆನ್ನೆ ಇದೇ ಸೀರಿಯಲ್ ಆಡಿಷನ್ ಗೆ ಹೋಗಿದ್ಲಂತೆ ಅವಳು ಈ ಆಡಿಷನ್ ಲೈನ್ಸ್ ನ ನನ್ನ ಫೋನಿಗೆ ಕಳಿಸಿದ್ಲು ನಾನು ಊರಿಂದ ಬರ್ತಾ ಅದರ ಪ್ರಿಂಟ್ ಔಟ್ ತಗೊಂಡ್ಬಂದೆ ಅಲ್ಲ ಕಣೆ ವೈಜಯಂತಿ ಇದೆ ಆಡಿಷನ್ ಲೈನ್ಸ್ ನ ನಿನಗೂ ಕೊಡ್ತಾರೆ ಅಂತ ಹೆಂಗೆ ಗೊತ್ತು 100ಕ್ಕೆ 100% ಇದೆ ಲೈನ್ಸ್ ಕೊಡೋದು ಯಾಕಂದ್ರೆ ನೆನ್ನೆ ಅಲ್ಲಿ ಇರೋರೆಲ್ಲ ಇದೆ ಲೈನ್ಸ್ ಗೆ ಹ್ಯಾಕ್ ಮಾಡಿದ್ರಂತೆ ಸರಿ ಎಷ್ಟು ಹೊತ್ತಿಗೆ ಇರೋದು ಆಡಿಷನ್ ನಾಳೆ ಬೆಳಗ್ಗೆ 9 ವರೆಗೆ ಅಲ್ಲ ಕಣೆ ನಾಳೆ ಇರೋ ಆಡಿಷನ್ ಗೆ ಇವತ್ತು ಇಷ್ಟ ಬೇಗ ಎತ್ ಪ್ರಾಕ್ಟೀಸ್ ಮಾಡ್ತಿದೀಯಾ
ನಾನು ಮಲಗಿದ್ರೆ ತಾನೇ ಎದ್ದೇಳೋದಿಕ್ಕೆ ಅಂದ್ರೆ ನೀ ರಾತ್ರಿ ಇಡೀ ಮಲಗೇ ಇಲ್ವಾ ಎತ್ತ ಕೂತಿದ್ದೀಯಾ ಯಾಕೆ ವೈಜಯಂತಿ ಯಾಕೋ ನಿನ್ನೆ ರಾತ್ರಿಯಿಂದ ನಿದ್ದೆನೇ ಬಂದಿಲ್ಲ ಕಣ ಯಾಕೆ ಅದು ಅದು ಮೇಡಂ ಮೇಡಂ ಯಾರೋ ಬಂದಿದ್ದಾರೆ ನಾನು ಹೋಗಿ ನೋಡ್ತೀನಿ ಹೇಳಿ ಶಿವ ಅವರೇ ಮೇಡಂ ನರ್ದ ಗಡ್ಡೆ ಡಿಜಿ ಸಾಹೇಬರು ಸ್ಟೇಷನ್ ಹತ್ತ ಬರ್ತಾ ಇದ್ದರಂತೆ ನೀವು ಅಲ್ಲಿ ಇರಬೇಕಂತೆ ಬಿಡು ಓ ಸರಿ ನಾನು ಬರ್ತೀನಿ ನೀವು ಹೊರಡಿ ವೈಜಯಂತಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಸ್ಟೇಷನ್ಗೆ ಬೇಗ ಹೋಗಬೇಕಂತೆ ಆಲ್ ದಿ ಬೆಸ್ಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಯ್ತಾ ಹೋಗ್ಬಾ ಶಾರದಾ ಶಾರದಾ ಎದ್ದೇಳು ಏನು ಅಷ್ಟೊಂದು ಬೆಳಕಾಗೋದೆ 8 ಗಂಟೆಗೆ ಎಷ್ಟು ಬೆಳಕಾಗಬೇಕೋ ಅಷ್ಟು ಬೆಳಕಾಗಿದೆ ಅಯ್ಯೋ 8 ಗಂಟೆ ಆಗೋಗಿದೆ ರಾತ್ರಿ ಎಷ್ಟೊತ್ತಾದರೂ ನಿದ್ದೆನೇ ಬರಲಿಲ್ಲ ಅಮ್ಮ ರಾತ್ರಿ ನಿನ್ನ ರೂಮ್ಗೂ ಬಂದಿದ್ದೆ ನಿನ್ನ ಹತ್ರ ಮಾತಾಡೋಣ ಅಂತ ನೀನು ನಿದ್ದೆ ಮಾಡ್ತಿದ್ದೆ ಆಮೇಲೆ ಬಂದು ಮಲ್ಕೊಂಡ್ನ ಚೆನ್ನಾಗಿ ನಿದ್ದೆ ಹತ್ಬಿಟ್ಟಿದೆ ಅಯ್ಯೋ ಖುಷಿ ಕಾಲೇಜ್ಗೆ ಹೋಗಬೇಕು ತಿಂಡಿ ಬೇರೆ ಮಾಡಬೇಕು ಅವಳು ಹೋಗಾಯಿತು ಸುಧಾಕರ ಮಾನ್ಸಿನು ಹೋಗಾಯಿತು ನಾನು ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತ ಕಾಯ್ತಾ ಇದ್ದೆ ನೀನು ಎಷ್ಟೊತ್ತಾದರೂ ಹೇಳಲಿಲ್ವಲ್ಲ ಅದಕ್ಕೆ ಎಬ್ಬಿಸ್ದೆ ನೀನೆಲ್ಲಿಗೆ ಹೋಗ್ತಿದ್ಯಮ್ಮ ಬ್ಯಾಗೆಲ್ಲ ಎತ್ಕೊಂಡು ಶ್ರೀಲಕ್ಷ್ಮಿ ಮನೆಗೆ ಬೇಡಮ್ಮ ನೀನು ಇಲ್ಲೇ ಇರು ನಿನ್ನ ಕೈ ಬೇರೆ ಇನ್ನೂ ಸರಿ ಹೋಗಿಲ್ಲ ನಿನ್ನ ಅಳಿಯ ಕೂಡ ನಿನ್ನ ಕೈ ಪೂರ್ತಿಯಾಗಿ ಸರಿ ಹೋಗೋವರೆಗೂ ಎಲ್ಲಿಗೂ ಹೋಗಬಾರ್ದು ಅಂತ ಹೇಳಿದ್ದಾರೆ ಇಲ್ಲಿ ಸರಿ ಹೋಗೋದು ಶ್ರೀಲಕ್ಷ್ಮಿ ಮನೆಯಲ್ಲಿದ್ದರೂ ಸರಿ ಹೋಗುತ್ತೆ ಅಮ್ಮ ನಿನಗೆ ಇಲ್ಲಿ ತರ ಅಲ್ಲಿ ಅನುಕೂಲ ಇರೋದಿಲ್ಲ ಈ ಯೋಚನೆ ನನಗೂ ಮೊದಲು ಬಂದಿತ್ತು ಅದಕ್ಕೆ ದೇವಸ್ಥಾನದವರು ನಿಮ್ಮ ತಂದೆ ಕೊಟ್ಟಿದ್ದಾರಲ್ಲ ಆ ಮನೆಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಹೇಗಿದ್ರು ಅಲ್ಲಿ ಕಾಶಿಪತಿ ಅವನ ಹೆಂಡತಿ ಇದ್ದಾರೆ ನಾನು ನೋಡ್ಕೋತಾರೆ ಅಂತ ಆದರೆ ಅವರು ಊರಿಗೆ ಹೋಗಿದ್ದಾರಂತೆ ಆಗಲೇ 15 ದಿನ ಆಯ್ತಂತೆ ಹೋಗಿ ಅದಕ್ಕೆ ದೇವಸ್ಥಾನದವರು ಮನೆಗೆ ಬೀಗ ಹಾಕಿ ಬೇರೆ ಯಾರಾದರೂ ಅಚ್ಚಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ ಮತ್ತೆ ನೀ ಇಲ್ಲಿರೋದೇ ಒಳ್ಳೇದಲ್ವಾ ಅಮ್ಮ ಇಷ್ಟು ದಿನ ಇಲ್ಲಿದ್ದೆ ನೀವೆಲ್ಲ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಈಗ ಶ್ರೀಲಕ್ಷ್ಮಿ ಬಾ ನಾನು ನಿನ್ನ ನೋಡ್ಕೋತೀನಿ ಅಂತ ಕರೀತಾ ಇದ್ದಾಳೆ ಬೆಳಿಗ್ಗೆ ನಿನ್ನ ಗಂಡನ ಫೋನ್ ಇಸ್ಕೊಂಡು ಅವಳಿಗೆ ಫೋನ್ ಮಾಡಿದ್ದೆ ಅವಳು ಇನ್ನೂ ಒಂದು ಮಾತು ಹೇಳಿದ್ಲು ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಏನು ಮಾತು ಹೇಳಿದ್ಲು ಅವಳು ನನ್ನ ಕೈ ಪೂರ್ತಿ ಸರಿ ಹೋಗಿ ನಾನೇ ಅಡುಗೆ ಮಾಡ್ಕೊಳ್ಳೋ ಹಾಗೆ ಆಗೋವರೆಗೂ ಯಾವ ಶೂಟಿಂಗೂ ಒಪ್ಕೊಳ್ಳಲ್ವಂತೆ ಅಂದರೆ ಈಗ ನೀನು ಶ್ರೀಲಕ್ಷ್ಮಿ ಅಕ್ಕನ ಮನೆಗೆ ಹೋಗಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ಯಾ ಹೌದು ಶಾರದ ನೀನು ಎಷ್ಟು ದಿನ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ಯಾ ಅವಳಿಗೂ ಅಮ್ಮನ ಚೆನ್ನಾಗಿ ನೋಡ್ಕೊಂಡೇನೋ ಸಮಾಧಾನ ಆಗಬೇಕಲ್ವಾ ನಿನಗೆ ನನ್ನ ಮೇಲೆ ಬೇಜಾರಾಗಿದೆ ನಾನು ನಿನ್ನ ಮನಸ್ಸಿಗೆ ನೋವು ಮಾಡಿದ್ದೀನಿ ಅದಕ್ಕೆ ಅಲ್ವಾ ನೀ ಅಕ್ಕನ ಮನೆಗೆ ಹೋಗ್ತಿದ್ಯಾ ಛಿ ಹುಚ್ಚಿ ನನ್ನ ನಿನ್ನ ಮೇಲೆ ಯಾವ ಬೇಜಾರೂ ಇಲ್ಲ ನಿನ್ನ ಮೇಲೆ ಮಾತ್ರ ಅಲ್ಲ ನಿಮ್ಮಲ್ಲಿ ಯಾರ ಮೇಲೂ ನನಗೆ ಬೇಜಾರಿಲ್ಲ ನೀವೆಲ್ಲರೂ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀರ ನಿಮ್ಮ ಉಪಕಾರನ
ನನ್ನ ಕೊನೆ ಉಸಿರಿರುವವರೆಗೂ ಮರೆಯಲ್ಲ ಅಮ್ಮ ಅಮ್ಮ ಕರನ ಮಾತಾಡಬೇಡಮ್ಮ ನನಗೆ ಸಂಕಟ ಆಗುತ್ತೆ ಅಕ್ಕೆಲ್ಲ ಸಂಕಟದಿಂದ ಕಳಿಸ್ಕೊಡ್ಬೇಡ ಸಂತೋಷದಿಂದ ಕಳಿಸ್ಕೊಡು ನಾನು ಸಂತೋಷದಿಂದಲೇ ಹೋಗ್ಬರ್ತೀನಿ